ರಾಜ್ಯದಲ್ಲಿ ಪ್ರವಾಹ ಇದ್ದರೂ ಕೂಡ ಕೇಂದ್ರ ನೆರವಿಗೆ ಬರ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಲತಾಯಿ ಧೋರಣೆಯನ್ನು ಅನುಸರಿಸುತ್ತಾ ಇದ್ದಾರೆ ಅಂತ ಈಶ್ವರ್ ಖಂಡ್ರೆ ಅವರು ಆರೋಪ ಮಾಡಿದ್ದಾರೆ। ಪ್ರಧಾನಿ ನರೇಂದ್ರ ಮೋದಿ ಅವರು ಮಲತಾಯಿ ಧೋರಣೆಯನ್ನು ಅನುಸರಿಸುತ್ತಾ ಇದ್ದಾರೆ। ವಿಧಾನಸೌಧದಲ್ಲಿ ಕೈಮುಖಂಡ ಈಶ್ವರ್ ಖಂಡ್ರೆ ಆರೋಪ ಮಾಡಿದ್ದಾರೆ। ಕರ್ನಾಟಕ ಮೃದು ರಾಜ್ಯ ಅಂತ ಮೋದಿ ನಮ್ಮನ್ನ ಕಡೆಗಣಿಸುತ್ತಾ ಇದ್ದಾರೆ ಅಂತ ಹೇಳಿದ್ದಾರೆ। ರಾಜ್ಯದಲ್ಲಿ ಈಗಾಗಲೇ ಮಳೆಯಿಂದ ಬಹಳ ಅನಾಹುತ ಆಗ್ತಾ ಇದೆ, ಆಗಿದ್ರೂ ಕೂಡ ಕೇಂದ್ರ ಯಾವುದೇ ನೆರವನ್ನ ಕೊಡ್ತಾ ಇಲ್ಲ, ನೆರವು ಬರ್ತಾ ಇಲ್ಲ ಕರ್ನಾಟಕಕ್ಕೆ, ಮಲತಾಯಿ ಧೋರಣೆ ಅನುಸರಿಸುತ್ತಾ ಇದೆ ಅಂತ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ। ಎಲ್ಲ ಮಾನ್ಯ ಮೋದಿ ಜಿ ಅವರಿಗೆ ಹೆದರಿ ಈ ರೀತಿ ಹೇಳಿಕೆ ಕೊಟ್ಟಿ ಕೊಟ್ಟಿನೇ ಕೇಂದ್ರದಿಂದ ನಮಗೆ ಏನು ಅನುದಾನ ಬರಬೇಕಾಗಿದೆ, ಏನು ಸಹಾಯ ಬರಬೇಕಾಗಿದೆ, ಯಾವುದೇ ರೀತಿ ಅನುದಾನಗಳು ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಸರಿಯಾಗಿ ಬರ್ತಾ ಇಲ್ಲ, ತಾರತಮ್ಯ ಆಗ್ತಾ ಇದೆ, ಮಲತಾಯಿ ಧೋರಣೆ ಅನುಸರಿಸುತ್ತಾ ಇದ್ದಾರೆ ಕರ್ನಾಟಕ ಅಂತ ಹೇಳಿದ್ರೆ ಇದು ಒಂದು ಬಹಳ ಮೃದು ಸ್ವಭಾವದ ರಾಜ್ಯ ಇದೆ, ಏನು ಬೇಕಾಗಿದ್ ಮಾಡಿದ್ರು ಯಾರೂ ಕೇಳೋದಿಲ್ಲ ಅನ್ನುವಂತ ಒಂದು ಭಾವನೆ ಕೇಂದ್ರಕ್ಕೆ ಬಂದಿದೆ। ಇದರ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ, ಹೋರಾಟ ಮಾಡಬೇಕಾಗಿದೆ, ನಾವು ಮಾಡ್ತೀವಿ। ಇವರೆಲ್ಲ ಮಾನ್ಯ ಮೋದಿ ಈಶ್ವರ್ ಖಂಡ್ರೆ ಅವರು ಆರೋಪವನ್ನ ಮಾಡ್ತಾ ಇರುವಂತದ್ದು, ಕೇಂದ್ರ ಯಾವುದೇ ರೀತಿಯಾದ ನೆರವಿಗೆ ಬರ್ತಾ ಇಲ್ಲ ರಾಜ್ಯಕ್ಕೆ, ಮುಂದೆ ಒಂದು ರೀತಿ ಮಲತಾಯಿ ಧೋರಣೆ ಅನುಸರಿಸ್ತಾ ಇದ್ದಾರೆ, ಸಾಕಷ್ಟು ನಷ್ಟ ಆಗ್ತಾ ಇದೆ, ಬೆಳೆ ನಷ್ಟ ಆಗ್ತಾ ಇದೆ, ಅಲ್ಲದೆ ಸಾಕಷ್ಟು ಆಸ್ತಿಪಾಸ್ತಿಗಳ ಹಾನಿಯಾಗಿದೆ, ರಸ್ತೆಗಳು ಕೂಡ ಎಲ್ಲ ಕೊಚ್ಚಿಕೊಂಡು ಹೋಗಿವೆ, ತೋಟಗಳಿಗೆಲ್ಲ ನೀರು ನುಗ್ಗಿದೆ, ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಕೇಂದ್ರ ಯಾವುದೇ ರೀತಿ ನೆರವಿಗೆ ಬರ್ತಾ ಇಲ್ಲ। ಈ ಸಂದರ್ಭದಲ್ಲಿ ಒಂದು ಕಡೆ ಕೋವಿಡ್, ಈ ಸಂದರ್ಭದಲ್ಲಿ ನೆರವಿಗೆ ಬರಬೇಕಾಗಿತ್ತು, ಆದರೆ ಕೇಂದ್ರ ನೆರವಿ ಬರ್ತಾ ಇಲ್ಲ ಅನ್ನುವ ಆರೋಪವನ್ನು ಮಾಡಿದ್ದಾರೆ। ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ರಾಘವೇಂದ್ರ। ರಾಘವೇಂದ್ರ, ಈಗ ಈಶ್ವರ್ ಖಂಡ್ರೆ ಅವರು ಆರೋಪ ಮಾಡಿದ್ದಾರೆ, ಏನೆಲ್ಲ ಆರೋಪ ಮಾಡಿದ್ದಾರೆ, ಏನು ಹೇಳಿದ್ದಾರೆ? ಹರೀಶ್, ಏನಂದ್ರೆ ಕೇಂದ್ರ ಸರ್ಕಾರ ಸಾಕಷ್ಟು ಮಲತಾಯಿ ಧೋರಣೆಯನ್ನ ಕರ್ನಾಟಕದ ಪರ ಹೋರಾಡತಕ್ಕಂಥದ್ದನ್ನ ಅಂತ ಹೇಳ್ಬಿಟ್ಟು ಈಶ್ವರ್ ಖಂಡ್ರೆ ಅವರು ಆರೋಪ ಮಾಡಿದ್ರು। ಯಾಕಂದ್ರೆ ಒಂದು ನೆರೆಯ ಪರಿಸ್ಥಿತಿ ಆಗಿರ್ಬೋದು ಅಥವಾ ಬರ ಪರಿಸ್ಥಿತಿ ಆಗಿರ್ಬೋದು ಮತ್ತೆ ಈ ಕೊರೋನಾ ವಿಚಾರದಲ್ಲಿ ಆಗಿರ್ಬೋದು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಸರಿಯಾದ ರೀತಿಯ ಅನುದಾನವನ್ನು ಕೊಡ್ತಾ ಇಲ್ಲ, ಬೇರೆ ರಾಜ್ಯಗಳಿಗೆ ಕೊಟ್ಟಂತಹ ಅನುದಾನವನ್ನು ರಾಜ್ಯಕ್ಕೆ ಕೊಡ್ತಾ ಇಲ್ಲ, ಇದು ಯಾಕೆ ಅನ್ನೋ ಪ್ರಶ್ನೆಯನ್ನು ಸಹ ಈಶ್ವರ್ ಖಂಡ್ರೆ ಅವರು ಎತ್ತಿಟ್ಟಿದ್ದಾರೆ। ಯಾಕಂದ್ರೆ ಕರ್ನಾಟಕದಲ್ಲಿ 25ಕ್ಕೂ 25 ಜನ ಸಂಸದರನ್ನು ಕೊಟ್ಟಿರ್ತಕ್ಕಂತಹ ರಾಜ್ಯ ಅಂದ್ರೆ ಏನೋ ಫಸ್ಟ್ ಈ 25ಕ್ಕೆ 25 ಜನ ಕೊಟ್ಟಿದ್ದೀವಿ, ಆದ್ರೆ ಇಂತಹ ಸಂದರ್ಭದಲ್ಲಿ ಸಹ ರಾಜ್ಯಕ್ಕೆ ಸಾಕಷ್ಟು ಅನ್ಯಾಯ ಆಗ್ತದೆ, ಸರಿಯಾದ ರೀತಿಯ ಅನುದಾನವನ್ನು ಬರ್ತಾನೆ, ಈ ಕೂಡಲೇ ಈ ಬಗ್ಗೆ ಎತ್ತಿಕೊಂಡು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂತಹ ಎಲ್ಲಾ ರೀತಿಯ ಹಣಕಾಸಿನ ನೆರವನ್ನು ಕೊಡುತ್ತಾ ಒತ್ತಡ। ಹರೀಶ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗೆ।